ನಮಗೆ ಯಾವುದೇ ರೀತಿಯ ಕಷ್ಟ ಎದುರಾಗಲಿ ಸಮಸ್ಯೆ ಇರಲಿ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಆ ನೋವಿನಲ್ಲೂ ಆ ಬಾಧೆ ಇರುವಾಗ ಒಟ್ಟಿನಲ್ಲಿ ಯಾವ ರೀತಿಯಿಂದಲೂ ನಮಗೆ ಎದುರಿಸಲಾಗದ ನೋವನ್ನೆಲ್ಲ ನಮ್ಮ ಆಪದ್ ಬಾಂಧವ ಅನಾಥ ರಕ್ಷಕ ದೀನ ಹೃದಯೇಶ್ವರರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪಾದಗಳ ಚರಣಗಳಿಗೆ ಅರ್ಪಿಸಿ ನೆಮ್ಮದಿ ಕಾಣುತ್ತೇವೆ. ಆದರೆ ರಾಯರಿಗೆ ಈ ಸಮಸ್ಯೆ ಬರುವಾಗ ಪುಣ್ಯವೃತ್ತಿಗೆ ನಮಗಾಗಿ ರಾಯರು ಯಾರ ಪಾದವನ್ನು ಸೇವಿಸುತ್ತಾರೆ, ಯಾರ ಮೂಲಕ ನಮಗೆ ಅನುಗ್ರಹ ಮಾಡ್ತಾರೆ ಅಂದರೆ ನಿಮ್ಮನ್ನು ಕೇಳಿದರೆ ನಿಮಗೆ ಆಶ್ಚರ್ಯ ಆಗಬಹುದು, ಬೆಚ್ಚಿ ಬೀಳಬಹುದು. ನಾವು ಹೇಳುವ ಈ ಕಥಾನಾಯಕನ ಪಾದಸ್ಮರಣೆ ಒಂದು ಕ್ಷಣವೂ ಬಿಡದಂತೆ ಶ್ರೀ ರಾಯರು ಮಾಡುತ್ತಾರೆ ಅಂದರೆ ನೀವು ಅರ್ಥ ಮಾಡಿಕೊಳ್ಳಿ. ಶ್ರೀ ಗುರುಭ್ಯೋ ನಮಃ, ಹರಿಹಿ ಓಂ. ಪ್ರಿಯ ಸ್ನೇಹಿತರೇ, ಈಗ ನಾವೇಳುವ ಕತೆ ನೀವು ಮನಸ್ಸು ಕೊಟ್ಟು ಮನಸ್ಸಿನಿಂದ ಮನಸ್ಸಿನ ಒಳಗೆ ಕೇಳಿ ಇಟ್ಟುಕೊಂಡರೆ ನಿಮ್ಮ ಪಾಪ ಭಸ್ಮೀಭೂತವಾಗುತ್ತದೆ, ಇದಕ್ಕೆ ನಿಸ್ಸಂಶಯವಾಗಿ ಹೇಳಬಹುದು. ಪುಣ್ಯ ಶೇಖರಿಸಿ ರೋಗಗ್ರಸ್ತಕ್ಕೆ ಅಮೃತಪಾನವಾದ ಕತೆ. ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಒಂದು ವಿದ್ಯೆಯಲ್ಲಿ ಪ್ರವೀಣನಾಗಬಹುದು, ಆರುವುದರಲ್ಲಿ, ಎತ್ತರವಾದ ಪ್ರದೇಶದಿಂದ ಧುಮುಕುವುದರಲ್ಲಿ, ಏರುವುದರಲ್ಲಿ, ಸೋಲಿಸುವುದರಲ್ಲಿ, ಈಜುವುದರಲ್ಲಿ, ವಿದ್ವತ್ತಿನಲ್ಲಿ, ಸಂಗೀತದಲ್ಲಿ, ಭವಿಷ್ಯವನ್ನು ಹೇಳುವುದರಲ್ಲಿ, ಭವಿಷ್ಯ ಅಂದರೆ ಒಂದು ಜನ್ಮದಲ್ಲ ಸಾವಿರಾರು ಜನ್ಮ ಭವಿಷ್ಯವನ್ನು ಒಂದೇ ರೀತಿಯಲ್ಲಿ ಎಲ್ಲವನ್ನು ಕ್ರೋಢೀಕರಿಸಿಕೊಂಡು ಹೇಳೋದರಲ್ಲಿ, ಶಕ್ತಿ ಸಾಮರ್ಥ್ಯದಲ್ಲಿ, ಗಂಧರ್ವ ವಿದ್ಯೆಯಲ್ಲಿ ಎಲ್ಲವನ್ನು ಎಲ್ಲ ರೀತಿಯಲ್ಲೂ ಕೂಡ ಹೇಳಬಹುದಾದರೆ ಸೃಷ್ಟಿಯಲ್ಲಿ ಯಾವ ಯಾವ ವಿದ್ಯೆ ಸೃಷ್ಟಿಯಾಗಿದೆಯೋ ಎಲ್ಲವನ್ನು ಮೀರಿ ನಿಂತ ಒಬ್ಬ ವ್ಯಕ್ತಿ ಎಂದರೆ ನಮ್ಮ ಕಥಾನಾಯಕ. ಮಧ್ಯಗೇಹ ಭಟ್ಟರು ಎಂಬುವರು ವೇದವತಿ ಎಂಬ ಪತ್ನಿ ಸಮೇತ ನಿಯಮಿತವಾದ ಆಹಾರ ಅಂದರೆ ಕ್ಷೀರವನ್ನೇ ಪರಮಾತ್ಮನಿಗೆ ಅರ್ಪಿಸಿ ದಂಪತಿಯರು ಅದನ್ನೇ ಸೇವಿಸಿ ಅನುಷ್ಠಾನದಿಂದ ಭಾಗವತ ಶಾಸ್ತ್ರ ಅನೇಕ ಗ್ರಂಥಗಳನ್ನು ಅವಲೋಕಿಸಿಕೊಂಡು ದ್ವಾದಶ ವರ್ಷಗಳನ್ನು 12 ವರ್ಷಗಳು ನಿರಂತರ ಪರಮಾತ್ಮನನ್ನು ಸೇವಿಸಿ ಕೃತಾರ್ಥರಾಗಿ ಅದು ಕಲಿಯುಗದಲ್ಲಿ ಪರಮಾತ್ಮನಿಂದ ಅಂದರೆ ಲಕ್ಷ್ಮೀನಾರಾಯಣನಿಂದ ಅವರ ಆಜ್ಞೆಯ ಮೇರೆಗೆ ಶ್ರೀ ಮುಖ್ಯಪ್ರಾಣನನ್ನೇ ಮಗುವಾಗಿ ಪಡೆಯುತ್ತಾರೆ. ಮಧ್ಯಗೇಹ ಭಟ್ಟರು ತಪಸ್ಸು ಮಾಡುತ್ತಿರಲು ಲಕ್ಷ್ಮೀ ಲೋಲ ಉದ್ದರಿಪ ಮಗನ ಕೊಟ್ಟು ಮಧ್ವರಾಯರ. ಇದಕ್ಕೂ ಮುಂಚೆ ಒಬ್ಬ ಮರುಳ ಅಂದರೆ ಅವನಿಗೆ ಅರೆವರೆ ಜ್ಞಾನ, ಏನೂ ಬುದ್ಧಿ ಇಲ್ಲದವ, ಶೂನ್ಯ ಬುದ್ಧಿಯವ, ಅವನು ಆವೇಶ ಬಂದವನಂತೆ ಅನಂತಾಸನ ದೇವಸ್ಥಾನ ಅಂತ ಒಂದು ಇದೆ ಅನಂತೇಶ್ವರ, ಅದರ ಮುಂದಿರುವ ಸುಮಾರು 50-70 ಅಡಿ ಉದ್ದ ಇರಬಹುದು ಆ ಗರುಡಗಂಬ, ಅದರನ್ನು ಆ ಗರುಡಗಂಬವನ್ನು ಬಡಬಡನೆ ಶಿಖರವರನ್ನೇರಿ ಎತ್ತರದಲ್ಲಿ ನಿಂತು ಎತ್ತರದ ಧ್ವನಿಯಲ್ಲಿ ಭಕ್ತರನ್ನು ಕುರಿತು ನಮ್ಮ ಭೂಮಿಯ ಮೇಲೆ ಸರ್ವಜ್ಞರು ಜನಿಸುತ್ತಾರೆ ಎಂದು ಜೋರಾಗಿ ಹೇಳಿದವನಾಗಿ ಆ ಮಗುವು ಜನಿಸಿತು. ಸೂರ್ಯನಂತೆ ಪ್ರಕಾಶಿಸುತ್ತಿತ್ತಂತೆ, ಅಗಲವಾದ ನೇತ್ರಗಳು, ವಿಶಾಲವಾದ ನೇತ್ರಗಳು, ಎಲ್ಲರನ್ನು ಕಂಡು ಮಂದಸ್ಮಿತ ಮಗುಳ್ನಗೆ ಸೂಸುತ್ತಿದ್ದಂತೆ ದೇವಪುತ್ರನಲ್ಲವೇ ಆತ. ಗರುಡಗಂಬದ ಮೇಲೆ ಒಬ್ಬ ಮರಳು ಪುರುಷ ಕುಣಿದು ಕುಣಿದು ಸರ್ವಜ್ಞರು ಜನಿಸುತ್ತಾರೆ ಎಂದು ಹೇಳಿದ. ಈ ಮಗುವನ್ನು ಕರೆದುಕೊಂಡು ಒಮ್ಮೆ ಕಾಡಿನಲ್ಲಿ ಪೂಜೆಗೆಂದು ಕರೆದುಕೊಂಡು ಹೋಗಲು ಮನೆಗೆ ತೆರಳುವಾಗ ಸರಿ ರಾತ್ರಿ ಆಗಿತ್ತಂತೆ. ಒಂದು ಬ್ರಹ್ಮ ರಾಕ್ಷಸ ಎದುರಾಗಿ ಆವೇಶ ಬಂದವನಲ್ಲಿ ಆವೇಶ ಬಂದು ಒಬ್ಬ ವ್ಯಕ್ತಿಗೆ ನೆರಳಿನಂತೆ ಹೇಳಿತಂತೆ, ಈ ಶಿಶುವು ನಿಮ್ಮೊಂದಿಗೆ ಇದ್ದ ಕಾರಣ ನೀವೆಲ್ಲ ಬದುಕಿದಿರಿ, ಇಲ್ಲವಾದರೆ ರಕ್ತಕಾರಿ ಸಾಯುತ್ತಿರುವಿರಿ ಎಂದು ಅಲ್ಲಿ ನೆರೆದಿರತಕ್ಕಂಥ ಎಲ್ಲ ಜನರನ್ನು ಉದ್ದೇಶಿಸಿ ಮಾತನಾಡಿದರಂತೆ. ಆ ಮಗುವಿಗೆ ವಾಸುದೇವ ಎಂದು
ಪ್ರೀತಿಯಿಂದ ಕರೆಯುತ್ತಿದ್ದರು. ಒಮ್ಮೆ ತಾಯಿಯು ಹೊಲದ ಕೆಲಸದ ಮೇಲೆ ಗದ್ದೆ ಕೆಲಸದ ಮೇಲೆ ಹೊರಗೆ ಹೋಗಿದ್ದಳಂತೆ. ಮೂರು ತಿಂಗಳ ಶಿಶುವನ್ನು ತನ್ನ ಮಗಳಿಗೆ ಅವಳ ಕೈಗಿತ್ತು. ಮಗಳೇ ಹುಷಾರಾಗಿ ನೋಡಿಕೋ ಎಂದಷ್ಟೇ ಹೇಳಿ ಹೋದರು. ಮಗುವು ನಿರಂತರವಾಗಿ ಒಂದೇ ಸಮನೆ ಅಳ್ತಾ ಇದೆ. ಅವಳು ನಿಲ್ಲಿಸಲೇ ಇಲ್ಲ. ಏಕೆಂದರೆ ಎಂಥ ದೇವತೆಗಳಾಗಲಿ ಮನುಷ್ಯರಾಗಿ ಹುಟ್ಟಿದ ಮೇಲೆ ಮನುಷ್ಯರಂತೆ ತೋರಿಸಬೇಕು. ದೇವರೇ ಆದರೂ ಕೂಡ, ಈ ಉದಾಹರಣೆಗೆ ರಾಮನೇ ಆಗಲಿ ಕೃಷ್ಣನೇ ಆಗಲಿ, ಇವರೆಲ್ಲ ಮನುಷ್ಯರಂತೆ ಕಂಡರು. ಮನೆಯಲ್ಲಿ ಹಾಲಿಲ್ಲ, ಸ್ವಲ್ಪ ಬಡತನ, ಮನೆಯಲ್ಲಿ ತುಂಬ ಬಡತನ. ಎತ್ತು ಇನ್ನೂ ಹಾಲು ಕೊಟ್ಟಿರಲಿಲ್ಲ, ಏನೂ ತೋಚಲಿಲ್ಲ ಆ ಚಿಕ್ಕ ಹುಡುಗಿಗೆ. ಎತ್ತಿಗೋಸ್ಕರ ಹುರುಳಿಯನ್ನು ಬೇಯಿಸಿ ಇಟ್ಟಿದ್ರಂತೆ. ಪಾಪ ಮಗಳಿಗೆ ಅದರ ಅರಿವಿಲ್ಲ. ಹುರುಳಿ ಎಷ್ಟು ಘನವೆಂದು ಅದು ಕೊಡಬಾರದು ಎಂದು ಆ ಪ್ರಜ್ಞೆಯೇ ಇಲ್ಲ ಆ ಹೆಣ್ಣು ಮಗುಗೆ. ಅಳುವನ್ನು ನಿಲ್ಲಿಸಲಿ ಅಂತ ಹೊಟ್ಟೆ ತುಂಬ ಅಸ್ತಿದೆಯೇನೋ ಅಂತ ತಿಳಿದು ಆ ಹುರುಳಿಯನ್ನೇ ತಿನ್ನಿಸಿದಳಂತೆ. ತಿಳ್ಕೊಳ್ಳಿ, ಮೂರು ತಿಂಗಳ ಕೂಸು ಒಂದು ಎತ್ತಿಗೆ ಅಥವಾ ಎರಡು ಎತ್ತಿಗೆ ಆಗುವಷ್ಟು ಹುರುಳಿ ಅಂದರೆ ಎಷ್ಟು ಬೇಯಿಸಿರ್ತಾರೆ, ಎಷ್ಟು ಕೆಜಿ ಎಷ್ಟಿದೆ ಅಂತ ತಿಳ್ಕೊಳ್ಳಿ. ಮಗು ಏನು ಮಾಡ್ತಂತೆ ಗೊತ್ತಾ, ಸಣ್ಣ ಮಗುವಿನಲ್ಲೇ ತನ್ನ ವಿಶ್ವರೂಪ ತೋರಿಸ್ತಾ ಇದೆ, ಜನರಿಗೆ ಅರ್ಥ ಆಗ್ತಾ ಇಲ್ಲ. ಅಷ್ಟು ಸುಮ್ಮನೆ ತಿಂತಂತೆ ಆ ಹುರುಳಿ ಬೇಯಿಸಿದ್ದನ್ನೆಲ್ಲ ತಿಂದು ನಗ್ತಾಯ್ತಂತೆ. ತಮ್ಮ ಮಹಿಮೆಯನ್ನು ತೋರಿಸಿದ್ರು, ಅಳು ನಿಂತಿತು. ತಾಯಿ ಬಂದು ಎಲ್ಲ ವಿಚಾರ ತಿಳಿದು ಸ್ತಂಭೀಭೂತಳಾದಳಂತೆ. ಜಗತ್ತನೇ ನುಂಗುವ ವಾಯುದೇವರಿಗೆ ಇದೇನು ಮಹಾ, ದೊಡ್ಡವರು ಅವತರಿಸಿದ ಮೇಲೆ ಇಂತಹ ಲೀಲೆಯನ್ನು ತೋರಿಸಿದರೂ ಮರುಳು ಜನರಿಗೆ ಅರ್ಥವಾಗುವುದಿಲ್ಲ. ಎತ್ತಿಗಿಟ್ಟ ಉರುಳಿಯ ಚಿಕ್ಕವಗೆ ತಿನ್ನಿಸಲು ಸಿಟ್ಟಿನಿಂದ ಮಗಳನ್ನು ಜಬರಿಸಿಕೊಂಡಳಂತೆ ತಾಯಿ. ಮರಳು ತಿಪ್ಪ ಕಲುಗಳಲ್ಲಿ ಉರುಳೆ ತಿನ್ನಿಸಿ ತಾಯಿ ತಂದೆ ಹರಿಗೆ ಮಗನ ರಕ್ಷಿಸೆಂದು ಬೇಡಿಕೊಂಡರಂತೆ. ಈ ಮಗುವಿನ ಲೀಲೆ ಮಾತ್ರ ಹೇಳ್ತಿದ್ದೀನಿ ಕೇಳಿ. ಈ ಮಗು ಒಮ್ಮೆ ಈ ದಿವ್ಯ ಪಾಲಕ ಮನೆಯಿಂದ ಸುಮಾರು 2-3 ಕಿಲೋಮೀಟರ್ದವರೆಗೂ ಒಂದು ಬೆಟ್ಟ ಇತ್ತಂತೆ. ಆ ಬೆಟ್ಟದ ಹೆಸರು ವಿಮಾನಗಿರಿ ಎಂದು. ಇದೆಲ್ಲ ಎಲ್ಲಿ ಬರುತ್ತೆ ಅಂದರೆ ಪಾಜಕ ಕ್ಷೇತ್ರದಲ್ಲಿ, ಉಡುಪಿ ಹತ್ರ ಬರುತ್ತೆ. ಅಲ್ಲಿ ಆಟ ಆಡಲಿಕ್ಕೆ ಹೋಗಿದ್ದಂತೆ ಈ ಚಿಕ್ಕ ಬಾಲಕ ವಾಸುದೇವ. ತಾಯಿಗೆ ಮಗ ಹೋಗಿದ್ದು ಗೊತ್ತಿರಲಿಲ್ಲ, ತಿಳಿದಿರಲಿಲ್ಲ. ಒಂದು ಹಾಲು ಮಡಿಕೆಯಲ್ಲಿ ಹಾಲನ್ನು ಕುದಿಸಿ ಮಡಿಕೆಯಲ್ಲಿ ಇಟ್ಟು ಕುದಿಸಿದ್ಲಂತೆ. ಇನ್ನೊಂದು ಮಡಿಕೆಯಲ್ಲಿ ಮೊಸರು ಇಟ್ಟಿದ್ಲಂತೆ. ಮತ್ತೆ ಬೇರೆ ಕೆಲಸಕ್ಕೆ ಅದರಲ್ಲಿ ಮಗ್ನಳಾಗಿದ್ದಳು. ಸ್ವಲ್ಪ ಹೊತ್ತಾದ ನಂತರ ವಾಸುದೇವ ವಾಸುದೇವ ಅಂತ ಮಗನನ್ನು ಕರೆದಳು. ಮಗ ಎಲ್ಲೋ ಹಿತ್ತಲಿನಲ್ಲಿ ಆಟ ಆಡ್ತಾ ಇದ್ದಾನೆ ಅಂತ ತಿಳ್ಕೊಂಡ್ರು. ವಾಸುದೇವ ಅಂತ ಕರೆದ ತಕ್ಷಣ ಹೇಳ್ತಾ ಇದ್ದಾಳೆ, ಮಗ ಕೇಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಗೊತ್ತಿಲ್ಲ, ಮೊಸರಿನ ಮೇಲೆ ಮುಚ್ಚಪ್ಪ ಅಲ್ಲಿಗೇನು ಎಂದು ಜೋರಾಗಿ ಹೇಳಿದ್ಲಂತೆ. ಆ ಹುಡುಗ ದಿವ್ಯ ಜ್ಯೋತಿ ವಾಸುದೇವ. ತಾಯಿ ವಾಸುದೇವ ಅಂತ ಹೇಳಿದ ತಕ್ಷಣ ಅಮ್ಮ ಬಂದೆ ಎಂದು. ನೋಡಿ, ವಿಮಾನಗಿರಿಯಲ್ಲಿ ಬೆಟ್ಟದ ಮೇಲೆ ಇದ್ದಂತಹ ಆ ಹುಡುಗ ಸುಮಾರು 2-3 ಕಿಲೋಮೀಟರ್ ಇರುವ ಜಾಗದಿಂದ ಒಂದು ಕಾಲು ಬೆಟ್ಟದ ಮೇಲೆ ಇನ್ನು 2 ಕಿಲೋಮೀಟರ್ ದೂರದಲ್ಲಿರುವ ಮನೆಗೆ ಇನ್ನೊಂದು ಕಾಲು ಮನೆಯ ಒಳಗಡೆಗಿದ್ದು ಅಡುಗೆ ಮನೆ ಒಳಗಿಟ್ಟಂತೆ. ಬಂದೆ ಅಮ್ಮ ಅಂತ. ಅಲ್ಲಿ ಒಂದು ದೊಡ್ಡ ಚಪ್ಪಡಿ ಇತ್ತಂತೆ, ಅದನ್ನು ಸುಮಾರು 50-100 ಜನ ಬಂದರು ಎತ್ತಕ್ಕಾಗದೇ ಇರೋ ಚಪ್ಪಡಿ, ದೊಡ್ಡದು ಚಪ್ಪಡಿ. ಆ ಚಪ್ಪಡಿಯನ್ನೇ ಆ ಹಾಲಿಗೆ ಮತ್ತು ಮೊಸರಿಗೆ ಒಂದೊಂದು ಚಪ್ಪಡಿಯನ್ನು ಮೇಲೆ ಇಟ್ಟಿದ್ದಂತೆ. 3 ವರ್ಷದ ಕೂಸು ಆ ಇಟ್ಟಿದ ಮೇಲೆ ಇದೆಲ್ಲವೇ ದೇವಲೀಲೆ. ಇಂದಿಗೂ ನಾವೇನಾದರೂ ಹೋದರೆ ಆ ಕಲ್ಲನ್ನು ಮುಚ್ಚಿಟ್ಟಿದ್ದು ಈಗಲೂ ಕಾಣಬಹುದಾಗಿದೆ. ಇದು ಸತ್ಯವಾದ ಸಂಗತಿ. ಇದರ ಪೂರಕವಾಗಿ ಇದರ ಮಧ್ಯೆ
ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಮಹಾಭಾರತ ಅಂತ ಹೆಸರು ನಿಮಗೆಲ್ಲ ಚಿರಪರಿಚಿತ. ಆಗ ದುರ್ಯೋಧನ ಭೀಮನನ್ನು ಎಲ್ಲ ನಿಮಗೆ ಹೆಸರೆಲ್ಲ ಗೊತ್ತಿದೆ, ನೂರಾರು ಉಪಾಯವನ್ನು ಮಾಡಿ ಆ ಭೀಮಸೇನ ದೇವರನ್ನು ಚಿಕ್ಕ ಮಗುವಿನಿಂದ ಸಾಯಿಸಬೇಕು ಸಾಯಿಸಬೇಕು ಅಂತ ಎಂತೆಂಥ ವಿದ್ಯೆಯನ್ನು ತೋರಿಸಿದ್ರು ಕೂಡ ಎಂತೆಂಥ ವಿಷಪೂರಿತ ಹಾವುಗಳನ್ನು ಬಿಟ್ಟು ಕೂಡ ಆ ಮಗು ಸಾಯಲಿಲ್ಲ. ಯಾರು ಭೀಮಸೇನ ಆಳದ ಬಾವಿಗೆ ಹಾಕಿದ್ರು, ವಿಷಪೂರಿತ ಹಾವಿನಿಂದ ಕಚಿಸಿದ್ದು, ಎಲ್ಲ ಥರ ಹಿಂಸೆ ಕೊಟ್ಟರು ಮಗು ಭೀಮಸೇನ ಸಾಯಲಿಲ್ಲ, ಪ್ರಯೋಜನ ಆಗಲಿಲ್ಲ. ಆಗ ಮಣಿಮಂತ ಎಂಬ ರಾಕ್ಷಸ ಆ ಭೀಮನನ್ನು ಕೊಲ್ಲೋದಕ್ಕೆ ಆಗದೆ ನಿರಾಸೆಯಿಂದ ಮತ್ತೆ ಈ ವಾಸುದೇವ ಹುಡ್ತಾನಲ್ಲ ಅದೇ ಜಾಗದಲ್ಲಿ ಕಲಿಯುಗದಲ್ಲಿ ಮಣಿಮಂತನೆಂಬ ದೈತ್ಯನೇ ಅವನು ದೊಡ್ಡ ಗಾತ್ರದ ಆವಿನ ರೂಪದಲ್ಲಿ ಈ ಮಗು ಇರುವ ಕಡೆಯೆಲ್ಲ ಓಡಾಡಿಕೊಂಡು ಒಂಚಾಗಿ ಕಾಯ್ತಾ ಇದ್ದಂತೆ, ಒಂದು ದಿವಸ ಸಾಯಿಸಬೇಕು ಕಚ್ಚಬೇಕು ಅಂತ. ಅದು ಹೇಗೆ ಅಂದರೆ ಅದು ಎಡೆ ಬಿಚ್ಚಿಕೊಂಡು ಅಟ್ಟಿಸಿಕೊಂಡು ಹೋದ ಆ ಜಾಗ ಅಲ್ಲಿ ಇವತ್ತು ಆ ಒಣಗಿರೋದು ಜಾಗ ಅದೇನು ನೋಡಬಹುದು ನೀವು. ಆ ಮಗು ದಿವ್ಯ ಬಾಲಕನ ಹತ್ರ ಬುಸುಗುಟ್ಟುತ್ತಾ ಬಂತಂತೆ. ನೋಡಿ, ಇದಕ್ಕೆ ಮೊದಲು ಯಾವಾಗ ಅಂದರೆ ತಾಯಿ ಮೊಸರು ಹಾಲಿನ ಮೇಲೆ ಮುಚ್ಚಪ್ಪ ವಾಸುದೇವ ಅಲ್ಲಿಗೆ ಅಂತ ಹೇಳಿದ್ಲಲ್ಲ, ಆಗ ನೋಡಿ ವಾಸುದೇವ ಒಂದು ಕಾಲಿನ ತುಳಿತಕ್ಕೆ ಅಲ್ಲಿ ಬಿಟ್ಟು ಒಂದು ಕಾಲು ಬಿಟ್ಟು ಎಗರಿದ್ನಲ್ಲ, ಇನ್ನೊಂದು ಹಾವು ಆ ಹಾವು ಇವನಿಗೆ ಕಚ್ಚದಕ್ಕೆ ಬಂತಂತ. ಸುಮಾರು ದೊಡ್ಡ ಹಾವು ಬುಸುಗುಟ್ಟುತ್ತಾ ಇನ್ನೊಂದು ಕಾಲಿನ ತುಳಿತದಿಂದ ಹಾವಿನ ಎಡೆ ಮೇಲೆ ಕಾಲಿಟ್ಟನಂತೆ. ಬುಸುಗುಟ್ಟಿ ಬಂದ ಹಾವಿನ ಹತ್ರ ಕಾಲಿಟ್ಟಿದ ತಕ್ಷಣ ಆ ನೆಲ ಬಂದು ಸಂಪೂರ್ಣವಾಗಿ ಕಲ್ಲಿನಲ್ಲೆಲ್ಲ ಕಲ್ಲಿನ ಬೆಟ್ಟ. ಇವರು ಯಾವಾಗ ಆ ಮಗು 3 ವರ್ಷದ ಮಗು ಆಗಿದ್ದಂತೆ, ಆಗ ಯಾವ ಕಾಲಿಟ್ಟರೋ 5 ಬೆರಳು ಕಾಲಿನ ಸಮೇತ ಹಾವಿನ ತಲೆಯ ಸಮೇತ ಸುಮಾರು 2-7 ಇಂಚಷ್ಟು ಕೆಳಗಡೆ ಇವತ್ತು ನೀವು ನೋಡಬಹುದಾಗಿದೆ. ಅದರ ತಲೆಯನ್ನು ತುಣಿದ ಜಾಗ ಬಂಡೆ ಆಗಿದ್ದು ವಾಸುದೇವರ 5 ಬೆರಳುಗಳ ಗುರುತುಗಳು ಇವತ್ತು ನೀವು ನೋಡಬಹುದು. ಕಲ್ಲಿನ ಬಂಡೆಯ ಮೇಲೆ ಇನ್ನೂ ಆ ಕಾಲಿನ ಗುರುತು ಹಾಗೆಯೇ ಇದೆ. ಸುಮಾರು 1,000-10,000 ಆನೆಯ ಬಲ ಇವರ ಒಂದು ಕೂದಲಿಗೂ ಸಮ ಅಲ್ಲ. ಅಂದರೆ ಯಾವಾಗ ಬೇಕಾದರೂ ಕೂಡ ಇಂಥ ಮಹಾನ್ ವ್ಯಕ್ತಿಗಳು ದೇವತಾ ಪುರುಷರು ಆ ಶಕ್ತಿಯನ್ನು ತೋರಿಸುತ್ತಾರೆ. ಇದು ಅವರ ವಿಶೇಷವಾದ ಒಂದು ಮಹಿಮೆ. ಮಣಿಮಂತನೆಂಬ ದೈತ್ಯ ಮೈಯ ಸುತ್ತಿ ಕಚ್ಚುತ್ತಿರಲು ಎಡದ ಪಾದದಿಂದಲವನವರಿಸಿ ಬಿಟ್ಟರು. ವಾಸುದೇವನಿಗೆ ಸುಮಾರು 7-8 ವರ್ಷಗಳಾಗಿದೆ. ಅವನು ತನ್ನ ಗೆಳೆಯನ ಜೊತೆ ಆಟ ಆಡ್ತಾ ಇದ್ದಂತೆ ಒಬ್ಬ ಗೆಳೆಯನಿಗೆ ತುಂಬ ತೀವ್ರ ತಲೆನೋವು ಬಂದಿದೆಯಂತೆ. ಅದೆಂಥ ತಲೆನೋವು ಅಂದರೆ ಶೂಟಿಂಗ್ ಪೇಯ್ನ್ ಅಂತ ಹೇಳ್ತಾರಲ್ಲ, ಈಗ ನಾವು ಮೈಗ್ರೇನ್ ತಲೆನೋವು ಅಂತ ಹೇಳ್ತೀವಲ್ಲ ಆ ಥರ, ಪ್ರಾಣ ಕಳೆದುಕೊಳ್ಳುವಷ್ಟು ತಲೆನೋವು. ಈಗಿನ ಭಾಷೆಯಲ್ಲಿ ಹೇಳಬೇಕಾದ್ರೆ ಮೈಗ್ರೇನ್ ಅಂತಲೇ ಹೇಳ್ಬೋದು, ಶೂಟಿಂಗ್ ಪೇಯ್ನ್. ಒಮ್ಮೆ ಆ ಹುಡುಗನನ್ನು ಅಂದರೆ ಗೆಳೆಯನನ್ನು ಹತ್ತಿರ ಕರೆದು ಕೂಡಿಸ್ಕೊಂಡು ಕಿವಿಯಲ್ಲಿ ತಮ್ಮ ಗಾಳಿಯನ್ನು ಬಿಡ್ತಾರಂತೆ ನೋಡಿ. ಆದರೆ ಊದುತ್ತಾರೆ ಒಂದು ಸಲ ಕಿವಿಯ ಮೂಲಕ ಗಾಳಿ, ಅಂದರೆ ಮುಖ್ಯ ಪ್ರಾಣದೇವರಲ್ಲವೇ. ಆ ಓಂಕಾರ ಶಕ್ತಿ ಆ ನಾದವನ್ನು ಕಿವಿಗೆ ಬಿಟ್ಟೊಡನೆ ಆ ತಲೆನೋವು ಜನ್ಮ ಸಂಪೂರ್ಣವಾಗಿ ಇರೋವರೆಗೂ ಕೂಡ ಬದುಕಿರೋವರೆಗೂ ಆ ತಲೆನೋವು ಬಾಧೆ ಕಾಣಿಸ್ಲಿವಂತೆ ಆ ಗೆಳೆಯನಿಗೆ. ಮನೆಯೊಳಗೆ ಪಶುವು ಕರೆದು ವನದೊಳಗೆ ಹಾಡುತ್ತಿರಲು ಕಿವಿಯ ಊದಿ ತಲೆಯ ಬೇನೆ ಬಿಡಿಸಿದ ಗುರುವಿಗೆ. ಇವರು ದೊಡ್ಡವರಾದಮೇಲೆ ಯಾವ ರೀತಿ ಎಲ್ಲರಿಗೂ ಕಾಣಿಸ್ತಾ ಇದ್ರು ಅಂದರೆ ಇದರರ್ಥ ನಿಮ್ಗೆ ಗೊತ್ತಾಗಿಲ್ಲ ಅಂತ ಕಾಣುತ್ತೆ. ಇವರು ದಾರಿಯಲ್ಲಿ ಬರ್ತಾ ಇದ್ರೆ 1,000 ಅಲ್ಲ 10,000 ಮಂದಿ ನೆರೆದಿರಲಿ ಸೇರಿರಲಿ ಎಲ್ಲರಿಗೂ ಒಂದೇ ತರಹ ಕಾಣಿಸಿದ್ರಂತೆ. ಎತ್ತರ ಇರೋರಿಗೆ ಎತ್ತರವಾಗಿ, ಚಿಕ್ಕ ಬಾಲಕರಿಗೆ ಚಿಕ್ಕ ಬಾಲಕರಿಗೆ ದೊಡ್ಡವರಾಗಿ, ಮತ್ತು ಮಗುವಿಗೂ ಕೂಡ ಕೆಳಗಡೆ ಮಗು ಮಲಗಿದ್ರೂ ಕೂಡ ಇವರ ರೂಪ ಕಾಣಿಸದಂತೆ. ಅಂದರೆ ಆ ಥರ ಎಲ್ಲರೂ ಕಾಣಿಸ್ಕೊಂಡ್ರಂತೆ ಏಕಕಾಲದಲ್ಲಿ. ಬೆಳಗುವ ಸೂರ್ಯ ಯಾರಿಗೆ ಕಾಣಿಸೋದಿಲ್ಲ ಹೇಳಿ? ಇವರ ಮಹಿಮೆ ಅಷ್ಟ ಸಿದ್ಧಿಗಳು ಇವರ ಪಾದದಡಿಯಲ್ಲಿ ಇರುತ್ತಿದ್ದವಂತೆ. ಹೇಗೆಂದರೆ ಒಂದು ಸಣ್ಣ ಮಗು 5 ವರ್ಷದ ಮಗುವಿನ ಹೆಗಲೇರಿ
ಕುಳಿತುಕೊಳ್ತಿದ್ರಂತೆ. ತಿಳ್ಕೊಳ್ಳಿ, ಸಣ್ಣ ಮಗುವಿನ ಹೆಗಲೇರಿ ಇವರು ಕುಳಿತುಕೊಳ್ತಾ ಇರಬೇಕೆ. ದೊಡ್ಡವರಾದ ಮೇಲೆ ಯಾವ ಸಿದ್ಧಿ ಇರಬೇಕು ಅವರಿಗೆ? ಹಣಿಮ ಮಹಿಮ ಲಘಿಮ ಪ್ರಾಕಮ್ಯ ಪ್ರಾಶವ್ಯ ಈಶಿತ್ವ ವಶಿತ್ವ ಹತ್ತಿಯ ತರಹ ಭಾರ ಕಡಿಮೆ ಆಗುತ್ತಿದ್ದರೂ ಶಕ್ತಿಯನ್ನು ತೋರಿಸಬೇಕೆಂದರೆ ಇವರ ಬೆರಳನ್ನು ಮಹಾಶಕ್ತಿವಂತರು ಅಂದರೆ ಆಗಿನ ಪೈಲ್ವಾನ್ಗಳು ಒಂದು ಸೆಂಟಿಮೀಟ್ರಷ್ಟು ಕೂಡ ಅಲುಗಾಡಿಸೋದಕ್ಕೆ ಆಗ್ತಿರಲಿಲ್ಲವಂತೆ. ಇನ್ನೆಂಥ ಶಕ್ತಿ ಇರಬೇಕ್ರಿ ಇವರಿಗೆ. ಇನ್ನೊಂದು ಅದ್ಭುತ ಮಹಿಮೆ, ನಮಗೆಲ್ಲ ಜೀರ್ಣಶಕ್ತಿ ಕ್ರಿಯೆ ಅಂದರೆ ಜಠರಾಗ್ನಿ ಎಷ್ಟಿದೆ ಅಂತ ಹೇಳಿದ್ರೆ, ಒಂದು ಕುದುರೆ ಬಾಲ ಇದೆಯಲ್ಲ ಅದು ತುದಿಯನ್ನು ತೆಗೆದುಕೊಂಡು ಒಂದು 10,000 ನಾವು ಅದನ್ನು ಕತ್ತರಿಸಿದರೆ ಆ ಒಂದು ತುದಿ ಇದೆಯಲ್ಲ 10,000 ಭಾಗ ಮಾಡಿದ್ದು ಅಷ್ಟೇ ಅಂತ ಜಠರಾಗ್ನಿ ಇರೋದು ನಮ್ಮಲ್ಲಿ. ಅಂದರೆ ಇವರಲ್ಲಿ ಜಠರಾಗ್ನಿ ಉಹಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಇವರನ್ನು ಯಾರೂ ಕೂಡ ಯಾವ ರೀತಿಯಲ್ಲಿ ಯಾವ ಪ್ರದರ್ಶನದಲ್ಲೂ ಸೋಲಿಸಲು ಶಕ್ತಿಯಲ್ಲಿ ಸೋಲಿಸಲು ಆಗ್ತಿರಲಿಲ್ಲ. ಕೆಲವರಿಗೆ ಅವರನ್ನು ಹೇಗಾದರೂ ಮಾಡಿ ಸೋಲಿಸಬೇಕು, ನಮ್ಮ ಜೀವನ ಸಾರ್ಥ ಮಾಡಿಕೊಳ್ಬೇಕು ಅಂತ ಒಬ್ಬರು ಇರ್ತಾರಲ್ಲ ಈ ಮಹಾಭಾರತದಲ್ಲಿ ರಾಕ್ಷಸರು, ಇವರು ಅವತಾರ ಮಾಡಿರ್ತಾರೆ. ಇವರು ಕಂಡ್ರೆ ಆಗದೆ ಇರೋರು ಉಪಾಯ ಮಾಡಿ ಒಂದು ಊಟಕ್ಕೆ ಕರೆದ್ರಂತೆ. ಊಟ ಚೆನ್ನಾಗಿ ಕೊಟ್ಟು ಆದರೆ ಇವರಿಗೆ ಸಾಕು ಅನಿಸ್ಬೇಕು ಅಂತ ಹೇಳಿ ಇವ್ರು ಊಟ ಕರೀತಾರಂತೆ. ಇವರ ಜೊತೆ ದೂರಾದ ಜನರು ಊಟಕ್ಕೆ ಬಂದ್ರಂತೆ. ಅಲ್ಲಿ ಮಾಡ್ತಿದ್ದು ಕೇವಲ 10-15 ಮಂದಿಗೆ ಮಾಡಿದ್ರಂತೆ. ಇವರೇನು ಮಾಡಿದ್ರಂತೆ ಗೊತ್ತಾ? ಇವ್ರ ಮಹಿಮೆ, ಆ 10-15 ಮಂದಿ ಮಾಡಿದ ಊಟ 1,000 ಮಂದಿ ತೇಗುವಷ್ಟು ತಿಂದು ತೇಗುವಷ್ಟು ಇನ್ನೂ ಆ ಊಟ ಬರ್ತಾ ಇತ್ತಂತೆ. ಅಂದರೆ ಅಕ್ಷಯ ಪಾತ್ರೆಯ ತರಹ 10 ಜನರಿಗೆ ಮಾಡಿದ ಅಡುಗೆ 8 ಜನರಿಗೆ ಅಂದರೆ ಏನು ಹೇಳ್ತೀರ ಮಹಿಮೆ? ಕೊನೆಗೆ ಏನು ಮಾಡಿದಂತೆ ಗೊತ್ತಾ? ಇವರಿಗೆ 4,000 ಹಣ್ಣಿರುವ ಕೇರಳದ ದೊಡ್ಡ ಬಾಳೆಗೊನೆಯನ್ನು ತಂದು ಇವ್ರ ಮುಂದೆ ಇಟ್ಟರಂತೆ. ದಯವಿಟ್ಟು ಸ್ವೀಕರಿಸಬೇಕು ಗುರುಗಳೇ ಅಂತ ಕೇಳಿದಂತೆ. ಇದ್ರ ಜೊತೆಗೆ 4,000 ಬಾಳೆಹಣ್ಣು ಅಂದರೆ ಊಹಿಸ್ಕೊಳ್ಳೋಕ್ಕಾಗತ್ತಾ? ಜೊತೆಗೆ 30 ಕೊಡ ಹಾಲನ್ನು ಇವ್ರ ಮುಂದೆ ತಂದು ಇಟ್ಟಂತೆ ಆಚಾರ್ಯರ ಮುಂದೆ. ಈ ಹಣ್ಣನ್ನೆಲ್ಲ ತಿಂದು ದಯವಿಟ್ಟು ಸ್ವೀಕರಿಸಿ ನಮಗೆ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಕೇಳ್ಕೊಳ್ತಾರಂತೆ. ಮರ್ಮದಿಂದ ಮಾತಾಡ್ತಾ ಇದ್ದಾರೆ. ಹೇಗಾದರೂ ಮಾಡಿ ಇವ್ರ ಕೈಲಿ ಆಗೋದಿಲ್ಲ ಅಂತ ಹೇಳಿಸ್ಬೇಕು. ಇದೊಂದೇ ಕಾಯ್ತಾ ಇದ್ದಾರೆ ಕಪಟಿಗಳು. ಎಲ್ಲ ವರ್ಗದವರು ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದಾರೆ. ಇವರು ಸೋಲುವರೇ? ಇವರಿಗೆ 1,000 ದೊಡ್ಡ ಬಾಳೆಹಣ್ಣು, ಅದು 4,000 ಕೇರಳದ ಹಣ್ಣು, ಇದೇನು ಮಹಾ ಇವರಿಗೆ? ಅಷ್ಟನ್ನೆಲ್ಲ ತಿಂದು 30 ಕೊಡ ಹಾಲನ್ನು ಅಂದರೆ ಬರೀ ಚಂದಮಾಮನ ಕತೆ ಥರ ತೋರಿಸುತ್ತೆ ನಮಗೆ. ಅದು ಜಗತ್ತನ್ನೇ ಭಕ್ಷಿಸುವ ವಾಯುದೇವರ ಮಹಿಮೆ ಬಣ್ಣಿಸಲು ಸಾಧ್ಯವೇ? 1 ಕೊಡ ಅಂದರೆ ಸುಮಾರು 15-20 ಲೀಟ್ರು ನೀರಾಗಲಿ ಹಾಲಾಗಲಿ ಶೇಖರಿಸ್ಬೋದು ಆಗಿನ ಕಾಲದಲ್ಲಿ. 2,000-3,000 ಲೀಟ್ರ್ ಅಂದರೆ ಎಲ್ಲಿರಿ ಅವಟ್ಟೆ? ಅಗಸ್ತ್ಯ ಮುನಿಗಳು ಸಮುದ್ರವನ್ನೇ ಅಪೋಷಣ ತೆಗೆದುಕೊಂಡಂಗೆ ಆಯಿತು ಇವೆಲ್ಲ. 30 ಕೊಡದ ಹಾಲು 4,000 ಹಣ್ಣು ಮೆದ್ದು ಆತ್ಮದಲ್ಲಿ ಜೀರ್ಣವಾಯಿತು ನಿಗಮಸಿದ್ಧರಿಗೆ. ಶ್ರೀಮದಾಚಾರ್ಯರು ಸ್ನಾನವನ್ನು ಮಾಡುವಾಗ ಬೇಗ ಗಂಗೆ ನೆಲೆಸಿ ಪವಿತ್ರಳಾದಳು. ಇವರು ಸ್ನಾನ ಮಾಡಬೇಕಾದ್ರೆ ಗಂಗಾದೇವಿಯೇ ಬಂದು ಇವರು ನಮಸ್ಕಾರ ಮಾಡಿ ಪವಿತ್ರಳಾಗ್ತಿದ್ಲಂತೆ. ಅಂದರೆ ಇವ್ರ ಮಹಿಮೆ ಏನು? ಇವರ ಮಹಿಮೆ 100 ಇದೆ. ನಿಮಗಿಷ್ಟ ಆದರೆ ಈ ಮಹಿಮೆಯನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹೇಳಲು ಪ್ರಯತ್ನ ಪಡುತ್ತೇನೆ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರು ಭ್ರಾತ ಇಷ್ಟ ಆಪ್ತ ಬಂಧು ಸ್ವಾಮಿನ್ ಸರ್ವಾಂತರಾತ್ಮನ್ ನಜರ ಜರ ಏತ ಜನ್ಮ ಮೃತ್ಯುಮಯಾನಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತಿಂ ಶಾಶ್ವತಿಂ ಆಶುದೇವ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.